ನಮಸ್ಕಾರ ವೀಕ್ಷಕರಿಗೆಲ್ಲ. ನಾನು ಶಾಂತಾ ಹೆಸರಾವ್. ನೀವು ವಾಸು ಅಕಾಡೆಮಿ ಆಫ್ ಮ್ಯೂಸಿಕ್ ನೋಡ್ತಾ ಇದ್ದೀರಾ. ಮೊಟ್ಟ ಮೊದಲನೆಯದಾಗಿ ನಿಮಗೆಲ್ಲ ದಸರಾ ಹಬ್ಬದ ಶುಭಾಶಯಗಳು. ದಸರಾ ಹಬ್ಬಕ್ಕಾಗಿಯೇ ನಾನು ಒಂದು ಶಾರದಾ ಸ್ತುತಿನ ಹೇಳ್ಕೊಟ್ಟಿದ್ದೀನಿ. ಇವತ್ತು ಕೂಡ ಇನ್ನೊಂದು ಶಾರದಾ ಸ್ತುತಿನ ಹೇಳ್ಕೊಡ್ತೀನಿ. ಇದು ನಾವು ಶೃಂಗೇರಿನಲ್ಲಿ ಕಲಿತಿದ್ದು, ಅಲ್ಲಿಯೇ ಇದನ್ನು ಬರೆದಿದ್ದು. ತುಂಬ ಚೆನ್ನಾಗಿದೆ, ತುಂಬ ಅಪರೂಪವಾಗಿದೆ. ಇದು ತುಂಬ ಜನ ಹಾಡಿರೋವಂಥ ಒಂದು ಗೀತೆ ಅಲ್ಲ. ಸೊ ತುಂಬ ಅಪರೂಪವಾಗಿದೆ, ಇದನ್ನು ಕಲ್ತ್ಕೊಳ್ಳಿ. ಶ್ರೀದೇವಿ ಜಗನ್ಮಾತೆಯೇ ಶಾರದೆ ಸರಸಿಜ ಭವರಾಣಿ ವೀಣಾಪಾಣಿ ಶ್ರೀದೇವಿ ಜಗನ್ಮಾತೆಯೇ ಶಾರದೆ ಸರಸಿಜ ಭವರಾಣಿ ವೀಣಾಪಾಣಿ ಶ್ರೀದೇವಿ ಜಗನ್ಮಾತೆಯೇ. ವೀಕ್ಷಕರ, ಇದು ಸಾರಮತಿ ರಾಗದಲ್ಲಿದೆ, ಆದಿತಾಳದಲ್ಲಿದೆ. ಇವಾಗ ಪಲ್ಲವಿ ಹಾಡಿದ್ದೀನಿ, ಚರಣಗಳನ್ನು ಎರಡೆರಡು ಸತಿ ಹಾಡ್ತಾ ಹೋಗ್ತೀನಿ, ನಿಧಾನಕ್ಕೆ ಹಾಡ್ತಾ ಹೋಗ್ತೀನಿ, ಕಲ್ತ್ಕೊಳ್ಳಿ. ಸ್ವರ ಸಪ್ತ ಸಂಗೀತ ನಾದೋಪಾಸಿನಿ ಸ್ವರ ಸಪ್ತ ಸಂಗೀತ ನಾದೋಪಾಸಿನಿ ಸಾಹಿತ್ಯ ಮಾಧುರ್ಯ ಸೌಂದರ್ಯ ರಾಣಿ ಸ್ವರ ಸಪ್ತ ಸಂಗೀತ ನಾದೋಪಾಸಿನಿ ಸಾಹಿತ್ಯ ಮಾಧುರ್ಯ ಸೌಂದರ್ಯ ರಾಣಿ ಪರಮ ಕೃಪಾ ಶಾಲಿನಿ ವಾಣಿ ಪಂದ ವಿಭೂಷಿಣಿ ರಮಣೀಯ ರೂಪಿಣಿ ಪರಮ ಕೃಪಾ ಶಾಲಿನಿ ವಾಣಿ ಪನ್ನ ವಿಭೂಷಿಣಿ ರಮಣೀಯ ರೂಪಿಣಿ ಶ್ರೀದೇವಿ ಜಗನ್ಮಾತೆಯೇ ಶಾರದೆ ಸರಸಿಜ ಭವರಾಣಿ ವೀಣಾಪಾಣಿ ಶ್ರೀದೇವಿ ಜಗನ್ಮಾತೆಯೇ. ಓಂಕಾರದೊಳು ನೀನು ಹೆಣ್ಣಾಗಿ ಜನಿಸಿದೆ ಓಂಕಾರದೊಳು ನೀನು ಹೆಣ್ಣಾಗಿ ಜನಿಸಿದೆ ಜನುಮಕ್ಕೆ ಮಾಧುರ್ಯ ಮಾತೆ ಎಂದೆನಿಸಿದೆ ಓಂಕಾರದೊಳು ನೀನು ಹೆಣ್ಣಾಗಿ ಜನಿಸಿದೆ ಜನುಮಕ್ಕೆ ಮಾಧುರ್ಯ ಮಾತೆ ಎಂದೆನಿಸಿದೆ ಬೆಳಗಿದೆ ಲೋಕದೊಳು ಜನನಿಗೆ ತವ ಸುತರ ಕಾಯೆ ಕರುಣಾಮಗೆ ತಾಯೆ ಬೆಳಗಿದೆ ಲೋಕದೊಳು ಜನನಿಗೆ ತವ ಸುತರ ಕಾಯೆ ಕರುಣಾಮಯೇ ತಾಯೆ ಶ್ರೀದೇವಿ ಜಗನ್ಮಾತೆಯೇ ಶಾರದೆ ಸರಸಿಜ ಭವರಾಣಿ ವೀಣಾಪಾಣಿ ಶ್ರೀದೇವಿ ಜಗನ್ಮಾತೆಯೇ. ಓಕೆ ವೀಕ್ಷಕರೇ, ಈ ಗೀತೆನ ನೀವು ಕಲ್ತ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ.